ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಬಿ ವೈ ವಿಜೇಂದ್ರ ಅವರನ್ನ ಆಯ್ಕೆ ಮಾಡಿರೋದು ಬಿಜೆಪಿಯ ಅವನತಿಯನ್ನ ಸೂಚಿಸ್ತಾ ಇದೆ ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿ ನೆಮ್ಮದಿಯಿಂದ ಅಧಿಕಾರವನ್ನ ನಡೆಸೋದಕ್ಕೆ ಬಿಜೆಪಿಯ ಗರ್ಭಗುಡಿಯಲ್ಲಿ ಇದ್ದಂತಹ ಸಂಸ್ಕೃತಿ ಯಾವತ್ತಿಗೂ ಕೂಡ ಅವಕಾಶವನ್ನ ನೀಡಿರಲಿಲ್ಲ ವಿಜೇಂದ್ರ ಅವರ ಹಸ್ತಕ್ಷೇಪ ಹೆಚ್ಚಾಗ್ತಾ ಇದೆ ಅನ್ನುವಂತಹ ಕಾರಣಕ್ಕೆ ಯಡಿಯೂರಪ್ಪ ಅವರನ್ನ ಅಧಿಕಾರದಿಂದ ಕೆಳಗಿಳಿಯುವಂತೆ ಮಾಡಲಾಯಿತು ಈಗ ಯಡಿಯೂರಪ್ಪ ಅವರ ಕುಟುಂಬದ ಬಗ್ಗೆ ದಿಢೀರ್ ಅಂತ ಪ್ರೀತಿ ಬಂದಿದೆ ನಮಸ್ಕಾರ ಸ್ನೇಹಿತರೆ ಈ ದಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಧನಲಕ್ಷ್ಮೀ ದೇವರಾಜ್ ಬಿ ಜೆ ಪಿ ತನ್ನ ಪಕ್ಷಕ್ಕೆ ಜೋಡೆತ್ತುಗಳನ್ನು ಆಯ್ಕೆ ಮಾಡಿದ್ದಿಲ್ಲ ಆದರೆ ಇಂದಿನ ಮರ್ಮ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಚುನಾವಣೆ ಫಲಿತಾಂಶ ಬಂದಾಗಿನಿಂದ ಭಾರತೀಯ ಜನತಾ ಪಕ್ಷ ಅಂದ್ರೆ ಬಿಜೆಪಿಯಲ್ಲಿ ನಡೀತಾ ಇದ್ದಂತಹ ಅಗ್ಗ ಜಗ್ಗಾಟ ಈಗ ಮುಗಿದಿದೆ ಯಡಿಯೂರಪ್ಪ ಅವರ ಮಗ ಬಿ ವೈ ವಿಜಯೇಂದ್ರಗೆ ಬಿಜೆಪಿಯ ರಾಜ್ಯಾಧ್ಯಕ್ಷನ ಪಟ್ಟವನ್ನ ಕಟ್ಟಲಾಗಿದೆ ಆರ್ ಅಶೋಕ್ ಅವ್ರಿಗೆ ವಿಪಕ್ಷ ನಾಯಕನ ಸ್ಥಾನವನ್ನ ನೀಡಿ ಈ ಮೂಲಕ ಬಿಜೆಪಿ ಹೈಕಮಾಂಡ್ ತನ್ನ ಸದ್ಯದ ಆದ್ಯತೆ ಮತ್ತು ಅನಿವಾರ್ಯತೆ ಏನು ಅನ್ನೋದನ್ನ ಸೂಚಿಸಿಕೊಂಡಿದೆ ಇದೆಲ್ಲ ನಿಮಗೆ ತಿಳಿದಿರೋ ಬಿ ಜೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಬಿ ವೈ ವಿಜಯೇಂದ್ರ ಅವರನ್ನು ಆಯ್ಕೆ ಮಾಡಿರೋದು ಬಿಜೆಪಿಯ ಅಸಹಾಯಕತೆ ಮತ್ತು ಅವನಿತಿಯನ್ನ ಸೂಚಿಸ್ತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಓದಲ್ಲಿ ಬಂದಲ್ಲಿ ಎಲ್ಲ ಕಡೆ ಕುಟುಂಬ ರಾಜಕಾರಣದ ವಿರುದ್ಧ ಕೆಂಡ ಕಾರ್ತಾ ಇದ್ರು ಇದು ಕೂಡ ನಿಮಗೆಲ್ಲ ಗೊತ್ತಿದೆ ಅಮಿತ್ ಶಾ ಜೆ ಪಿ ನಡ್ಡಾ ಸೇರಿದಂತೆ ಬಿಜೆಪಿಯ ಬಹುತೇಕ ನಾಯಕರು ಗಾಂಧಿ ಕುಟುಂಬವನ್ನ ಗುರಿಯಾಗಿಸಿಕೊಂಡು ಸಮಯ ಸಿಕ್ಕಾಗ್ಲೆಲ್ಲ ಕುಟುಂಬ ರಾಜಕಾರಣದ ದಾಳವನ್ನು ಉರುಳಿಸ್ತಾ ಇದ್ರು ಅಂತವ್ರೆ ಈಗ ಯಡಿಯೂರಪ್ಪನವರ ಮಗನಿಗೆ ರಾಜ್ಯಾಧ್ಯಕ್ಷ ಪದವಿಯನ್ನ ದಯಪಾಲಿಸಿರೋದ್ರ ಬಗ್ಗೆ ಕಟುವಾದಂತಹ ಟೀಕೆಗಳು ಕೇಳಿ ಬರ್ತಾ ಇದ್ದಾವೆ ಯಡಿಯೂರಪ್ಪ ಅವರು ಬಿಜೆಪಿಯ ಸಂಸದೀಯ ಮಂಡಳಿಯ ಸದಸ್ಯರಾಗಿದ್ದಾರೆ ಅವರ ಹಿರಿಯ ಮಗ ಬಿ ವೈ ರಾಘವೇಂದ್ರ ಅವರು ಶಿವಮೊಗ್ಗದ ಸಂಸದರಾಗಿದ್ದಾರೆ ಈಗ ಅವರ ಕಿರಿಯ ಪುತ್ರ ವಿಜೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಪಟ್ಟವನ್ನು ಕೂಡ ನೀಡಲಾಗಿದೆ ಯಡಿಯೂರಪ್ಪ ಅವರ ಕುಟುಂಬದವರಿಗೆ ಇಷ್ಟೆಲ್ಲ ಅಧಿಕಾರ ಪದವಿಗಳು ದಕ್ಕಿರೋದ್ರಲ್ಲಿ ಯಡಿಯೂರಪ್ಪ ಅವರ ಗೆಲುವು ಮತ್ತು ಬಿಜೆಪಿ ಹೈಕಮಾಂಡ್ನ ಸೋಲಿನ ಕತೆಗಳು ಅಡಗಿವೆ ಕರ್ನಾಟಕದಲ್ಲಿ ಆರ್ ಎಸ್ ಎಸ್ ಮುಖಂಡರ ಹಾಗೂ ಬ್ರಾಹ್ಮಣರ ನಡುವೆ ಮಾತ್ರವೇ ಅಸ್ತಿತ್ವದಲ್ಲಿದ್ದಂತಹ ಬಿ ಜೆ ಪಿ ರಾಜ್ಯಾದ್ಯಂತ ಹರಡೋದಕ್ಕೆ ಕಾರಣರಾದಂಥವರು ಇದೇ ಯಡಿಯೂರಪ್ಪ ಅವರು ಅವರಿಂದಾಗಿನೇ ರಾಜ್ಯದ ಬಲಿಷ್ಠ ಲಿಂಗಾಯತ ಸಮುದಾಯ ಬಿ ಜೊತೆಗೆ ನಿಂತಂಥದ್ದು ದಕ್ಷಿಣ ಭಾರತದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಬಿ ಜೆ ಪಿ ಸರ್ಕಾರ ರಚನೆಯಾದದ್ದು ಅದಕ್ಕೆ ಕಾರಣವರಾದದ್ದು ಯಡಿಯೂರಪ್ಪ ಅವರು ಇಷ್ಟಾದರೂ ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿ ನೆಮ್ಮದಿಯಿಂದ ಅಧಿಕಾರವನ್ನ ನಡೆಸೋದಕ್ಕೆ ಬಿಜೆಪಿಯ ಗರ್ಭಗುಡಿಯಲ್ಲಿ ಇದ್ದಂತಹ ಸಂಸ್ಕೃತಿ ಯಾವತ್ತಿಗೂ ಕೂಡ ಅವಕಾಶವನ್ನ ನೀಡಿರಲಿಲ್ಲ ಒಂದು ಕಾಲದಲ್ಲಿ ಅನಂತಕುಮಾರ್ ಅವರು ಯಡಿಯೂರಪ್ಪ ಅವರಿಗೆ ಮಗ್ಗಲು ಮುಳ್ಳಾಗಿದ್ರು ಅವರ ಸಾವಿನ ನಂತರ ಬಿ ಎಲ್ ಸಂತೋಷ್ ಆ ಕೆಲಸವನ್ನ ಮುಂದುವರಿಸಿದ್ರು ಸಂತೋಷ್ ಯಡಿಯೂರಪ್ಪನವರ ಪ್ರತಿ ಹೆಜ್ಜೆಗೂ ಅಡ್ಗಾಲನ್ನ ಹಾಕ್ತಾ ಇದ್ರು ಚುನಾವಣೆಗಳಲ್ಲಿ ಯಡಿಯೂರಪ್ಪ ಪಕ್ಷಕ್ಕೆ ಹೆಚ್ಚಿನ ಸ್ಥಾನಗಳನ್ನ ಗೆಲ್ಲಿಸ್ಕೊಂಡು ಬರ್ತಾ ಇದ್ರು ಆದರೂ ಕೂಡ ಅಧಿಕಾರದ ವಿಚಾರ ಅಂತ ಬಂದಾಗ ಸಂತೋಷ್ ಅವರ ಬಳಗ ತಮ್ಮ ಹಕ್ಕನ್ನು ಮಂಡಿಸ್ತಾ ಇತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಪರೇಷನ್ ಕಮಲ ಏನಾಯಿತು ಆ ಸಂದರ್ಭದಲ್ಲಿ ಯಡಿಯೂರಪ್ಪ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರವನ್ನ ರಚಿಸಿದ್ರು ಆಗ ಇದೇ ವಿಜಯೇಂದ್ರ ಅವರ ಕಾರಣಕ್ಕೆ ಯಡಿಯೂರಪ್ಪ ಅವರು ತಮ್ಮ ಪಕ್ಷದವರಿಂದಾನೇ ತೀವ್ರ ವಿರೋಧವನ್ನು ಕೂಡ ಎದುರಿಸಬೇಕಾಗಿತ್ತು ಯಡಿಯೂರಪ್ಪ ಅವರ ಅಧಿಕಾರದಲ್ಲಿ ವಿಜಯೇಂದ್ರ ಅವರ ಹಸ್ತಕ್ಷೇಪ ಹೆಚ್ಚಾಗ್ತಾ ಇದೆ ಅನ್ನುವಂತಹ ಕಾರಣಕ್ಕೆ ಕೇವಲ ಎರಡು ವರ್ಷಗಳಲ್ಲಿ ಯಡಿಯೂರಪ್ಪ ಅವರನ್ನು ಅಧಿಕಾರದಿಂದ ಕೆಳಗಿಳಿಯುವಂತೆ ಮಾಡಲಾಯಿತು ಅದಾದ ನಂತರ ಬೊಮ್ಮಾಯಿಯವರ ಸರ್ಕಾರದಲ್ಲಿ ವಿಜೇಂದ್ರ ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಡಿಸೋದಕ್ಕೆ ಯಡಿಯೂರಪ್ಪ ಅವರು ತುಂಬಾ ಪ್ರಯತ್ನವನ್ನು ಪಟ್ಟಿದ್ರು ಆದರೂ ಕೂಡ ಬಿ ಜೆ ಪಿ ಹೈಕಮಾಂಡ್ ಅವರ ಬೇಡಿಕೆಗೆ ಮಣಿದಿರಲಿಲ್ಲ ಅಂಥವರಿಗೆ ಈಗ ಯಡಿಯೂರಪ್ಪ ಅವರ ಕುಟುಂಬದ ಬಗ್ಗೆ ದಿಢೀರಂಥ ಅಂತ ಪ್ರೀತಿ ಬಂದಿದೆ ಅಂದರೆ ಅದಕ್ಕೆ ಕಾರಣ ಕರ್ನಾಟಕದ ವಿಧಾನಸಭಾ ಚುನಾವಣೆಯಲ್ಲಿ ಕಂಡಂತಹ ಸೋಲು ರಾಜ್ಯದಲ್ಲಿ ಬಿ ಜೆ ಪಿ ಅಧಿಕಾರದಲ್ಲಿದ್ದಾಗ ಬಿ ಎಲ್ ಸಂತೋಷ್ ಮತ್ತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ತಂಡ ಹಿಂದುತ್ವದ ಅಜೆಂಡಾವನ್ನು ಜಾರಿಗೆ ತರೋದಕ್ಕೆ ಪ್ರಯತ್ನ ಮಾಡಿತು ಕರ್ನಾಟಕದಲ್ಲಿ ಅಲಾಲ್ ಕಟ್ ಇಜಾ ಮುಸ್ಲಿಂ ವ್ಯಾಪಾರಿಗಳ ಬಹಿಷ್ಕಾರ ಹೀಗೆ ಹಲವು ವಿವಾದಗಳನ್ನು ಸೃಷ್ಟಿಸಿ ಆದರೆ ಕೋಮು ಸಾಮರಸ್ಯದ ಕರ್ನಾಟಕದಲ್ಲಿ ಹಿಂದುತ್ವದ ಅಜೆಂಡಾವನ್ನ ಜಾರಿ ಮಾಡುವಂತಹ ಪ್ರಯತ್ನ ಯಾವತ್ತಿಗೂ ಕೂಡ ಯಶಸ್ವಿಯಾಗಲಿಲ್ಲ ಅದರ ಫಲವಾಗಿ ರಾಜ್ಯದ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಮಣ್ಣು ಮುಕ್ಕಿತ್ತು ರೇಣುಕಾಚಾರ್ಯ ಅಂತವರು ಓದಲ್ಲಿ ಬಂದಲ್ಲಿ ಬಿ ಎಲ್ ಸಂತೋಷ್ ಅವರ ತಂಡವೇ ಪಕ್ಷದ ಸೋಲಿಗೆ ಕಾರಣ ಅಂತ ನೇರ ನೇರ ಬಹಿರಂಗವಾಗಿ ಹೇಳ್ತಾ ಇದ್ರು ಕೊನೆಗೆ ಬಿ ಎಲ್ ಸಂತೋಷ್ ಅವರನ್ನೇ ನಂಬಿಕೊಂಡ್ರೆ ಮುಂಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷಕ್ಕೆ ನಷ್ಟ ಕಟ್ಟಿಟ್ಟುಬಿಡ್ತೀ ಅನ್ನುವಂಥದ್ದು ಬಿ ಜೆ ಪಿ ಹೈಕಮಾಂಡ್ಗೆ ಅರ್ಥ ಆಗುತ್ತೆ ಹಾಗಾಗಿ ಯಡಿಯೂರಪ್ಪ ಅವರನ್ನು ಓಲೈಸೋದಕ್ಕೆ ಬಿ ವೈ ವಿಜಯೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷರ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರ ಹುದ್ದೆಯನ್ನು ನೀಡಿ ಆ ಮೂಲಕ ಯಡಿಯೂರಪ್ಪ ಅವರನ್ನು ಸಂತುಷ್ಟರನ್ನಾಗಿ ಮಾಡಲಾಗಿದೆ ಅಂದರೆ ಆ ಮೂಲಕ ತನ್ನ ತನು ಮನ ಧನವನ್ನ ಯಡಿಯೂರಪ್ಪ ಅವರು ಲೋಕಸಭಾ ಚುನಾವಣೆಗಾಗಿ ಮೀಸಲಿಟ್ಟು ಪಕ್ಷದ ಗೆಲುವಿಗಾಗಿ ದುಡಿಯಲಿ ಅನ್ನುವಂಥದ್ದು ಹೈಕಮಾಂಡ್ನ ಬಯಕೆಯಾಗಿರುವಂಥದ್ದು ಇನ್ನು ವಿರೋಧ ಪಕ್ಷದ ನಾಯಕನ ಆಯ್ಕೆ ಚುನಾವಣೆ ಮುಗಿದ ಆರು ತಿಂಗಳ ನಂತರ ಅಳದು ಸುರಿದು ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕೆ ಆರ್ ಅಶೋಕ್ ಅವರನ್ನು ಆಯ್ಕೆ ಮಾಡಲಾಗಿದೆ ಏಳು ಸಲ ಶಾಸಕರಾಗಿರುವಂತಹ ಹಿರಿತನದ ಜೊತೆಗೆ ನಾಲ್ವರು ಮುಖ್ಯಮಂತ್ರಿಗಳ ಕೈ ಕೆಳಗೆ ನಾಲ್ಕು ತೂಕದ ಖಾತೆಗಳನ್ನು ನಿಭಾಯಿಸಿದಂಥ ಅನುಭವ ಅವ್ರಿಗಿದೆ ಜೊತೆಗೆ ರಾಜ್ಯದ ಬಲಿಷ್ಠ ಜಾತಿಗಳಲ್ಲಿ ಒಂದಾದಂತಹ ಒಕ್ಕಲಿಗ ಸಮುದಾಯ ಇದೆಯಲ್ಲ ಆ ಸಮುದಾಯದಿಂದ ಬಂದಂತವ್ರು ಆರ್ ಅಶೋಕ್ ಅದು ಸಾಲದು ಎಂಬಂತೆ ಒಂದು ಸಲ ಉಪಮುಖ್ಯಮಂತ್ರಿ ಕೂಡ ಆಗಿದ್ರು ಆರ್ ಅಶೋಕ್ ಅವರು ಇದೆಲ್ಲವೂ ಅಲ್ಲದೆ ಒಮ್ಮೆ ಉಪಮುಖ್ಯಮಂತ್ರಿಯೂ ಆಗಿದ್ದಂತಹ ಆರ್ ಅಶೋಕ್ ಅವರ ಆಯ್ಕೆ ಈ ಕ್ಷಣಕ್ಕೆ ಸರಿಯಾಗಿಯೇ ಇದೆ ಅಂತ ಅನ್ನಿಸ್ಬೋದು ಪಕ್ಷದ ಅಧ್ಯಕ್ಷರಾಗಿ ವಿಜಯೇಂದ್ರ ವಿರೋಧ ಪಕ್ಷದ ನಾಯಕರಾಗಿ ಆರ್ ಅಶೋಕ್ ರಾಜ್ಯದ ಎರಡು ಪ್ರಬಲ ಸಮುದಾಯಗಳಿಂದ ಬಂದವರಾಗಿರೋದ್ರಿಂದ ಪಕ್ಷಕ್ಕೆ ಅನುಕೂಲಕರ ವಾತಾವರಣ ಅನ್ನುವಂಥದ್ದು ಬಿಜೆಪಿ ಹೈಕಮಾಂಡ್ನ ಲೆಕ್ಕಾಚಾರ ಆಗಿರೋ ಆದರೆ ವಾಸ್ತವ ಬೇರೇನೇ ಇದೆ ಭಾರತೀಯ ಜನತಾ ಪಕ್ಷದ ದಿಲ್ಲಿಯ ದೊರೆಗಳು ವಿಧಾನಸಭಾ ಚುನಾವಣೆಯ ಸೋಲಿನ ನಂತರ ಕರ್ನಾಟಕದ ಸಹವಾಸವೇ ಬೇಡ ಅಂತ ಹೇಳಿ ರಾಜ್ಯ ಬಿಜೆಪಿಯನ್ನ ನಿರ್ಲಕ್ಷ್ಯ ಮಾಡಿದರು ಈಗ ಅವರಿಗೆ ಕರ್ನಾಟಕದ ನೆನಪಾಗಿದೆ ಅಂತಂದರೆ ಅದಕ್ಕೆ ಕಾರಣ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬರುವಂತಹ ಲೋಕಸಭಾ ಚುನಾವಣೆ ಮೋದಿಯವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕಾಗಿದೆ ಅವರು ಅಧಿಕಾರಕ್ಕೆ ಹೇಯರ್ಬೇಕು ಅಂತಂದರೆ ಕರ್ನಾಟಕದ ಇಪ್ಪತ್ತೆಂಟು ಸಂಸದರ ಸಂಖ್ಯಾಬಲ ಅವ್ರಿಗೆ ಬೇಕಾಗಿದೆ ಅದಕ್ಕೆ ರಾಜ್ಯದ ಬಹುಸಂಖ್ಯಾತರ ಬೆಂಬಲ ಬೇಕಾಗಿರುವಂಥದ್ದು ದಿಲ್ಲಿ ನಾಯಕರ ತಿಳುವಳಿಕೆಗೂ ಕೂಡ ಬಂದಿದೆ ಹಾಗಾಗಿ ಪಕ್ಷದ ಅಧ್ಯಕ್ಷ ಮತ್ತು ವಿಪಕ್ಷ ನಾಯಕನ ಆಯ್ಕೆಯ ನಾಟಕಕ್ಕೆ ಚಾಲನೆ ಸಿಕ್ಕಿದೆ ನಿರ್ಮಲಾ ಸೀತಾರಾಮನ್ ಮತ್ತು ದುಷ್ಯಂತ್ ಕುಮಾರ್ ಗೌತಮ್ ಅನ್ನುವಂತಹ ಬೆನ್ನುಮೂಳೆ ಇಲ್ಲದಂತಹ ನಾಯಕರಿಬ್ರನ್ನ ಔಪಚಾರಿಕ ಆಯ್ಕೆ ಪ್ರಕ್ರಿಯೆಗಾಗಿ ಕರ್ನಾಟಕಕ್ಕೆ ಕಳಿಸ್ಲಾಗತ್ತೆ ಅವರು ರಾಜ್ಯ ಬಿಜೆಪಿ ನಾಯಕರ ಅಹವಾಲು ಕೇಳುವ ಅಪ್ಪಿಕೊಳ್ಳುವಂತಹ ನಾಟಕವನ್ನು ಕೂಡ ಮಾಡೋಗಿದ್ದಾರೆ ಇದು ದಿಲ್ಲಿ ನಾಯಕರ ಕೃಪಾಪೋಷಿತ ನಾಟಕ ಅನ್ನುವಂಥದ್ದು ಗೊತ್ತಾಗ್ತಾ ಇದ್ದಂಗೆ ಶಾಸಕರಾದಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ರಮೇಶ್ ಜಾರಕಿಹೊಳಿ ಅರವಿಂದ್ ಬೆಲ್ಲದ ಮುಂತಾದವರು ದಿಲ್ಲಿ ನಾಯಕರ ಎದುರೇ ಬಂಡಾಯದ ಭಾವುಟವನ್ನು ಆರಿಸಿ ಸಭೆಯಿಂದ ಎದ್ದು ಹೊರ ನಡೆದಿದ್ದಾರೆ ಎಸ್ ಟಿ ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ ಅವರು ಆ ಕಾರ್ಯಕ್ರಮಕ್ಕೆ ಬಂದಿರಲೇ ಇಲ್ಲ ಇವೆರಡೂ ಆಯ್ಕೆಗಳು ಪಕ್ಷದಲ್ಲಿ ತೀವ್ರ ವಿರೋಧ ಆಂತರಿಕ ಕಚ್ಚಾಟಕ್ಕೆ ಈಗ ಕಾರಣ ಆಗಿದೆ ಯಾಕಂದರೆ ಬಿ ವೈ ವಿಜಯೇಂದ್ರ ಇದೇ ಮೊದಲನೇ ಬಾರಿಗೆ ಶಾಸಕರಾಗಿರುವವರು ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ಅವರ ಹೆಸರಿನಲ್ಲಿ ಮಗ ವಿಜಯೇಂದ್ರ ವಸೂಲಿಗೆ ಇಳಿದಿದ್ದಾರೆ ಅನ್ನುವಂತಹ ಆರೋಪಗಳು ಕೂಡ ದೊಡ್ಡ ಮಟ್ಟದಲ್ಲಿ ಕೇಳಿ ಬಂದಿದ್ವು ಅವು ಯಡಿಯೂರಪ್ಪ ಅವರು ಪದತ್ಯಾಗ ಮಾಡೋದಕ್ಕೂ ಕೂಡ ಕಾರಣ ಆಗಿದ್ವು ಈಗ ಅದೇ ಅಪ್ಪ ಮಗ ಬಿಜೆಪಿ ರಾಜ್ಯ ಘಟಕದ ಮೇಲೆ ಹಿಡಿತವನ್ನು ಸಾಧಿಸಿದ್ದಾರೆ ವಿಜಯೇಂದ್ರ ಅವರ ಏಕೈಕ ಅರ್ಹತೆ ಅಂತಂದ್ರೆ ಅಪ್ಪನ ನಾಮಬಲ ಮಾತ್ರ ಯಡಿಯೂರಪ್ಪ ಇವತ್ತು ರಾಜ್ಯದ ಎಲ್ಲ ಲಿಂಗಾಯತರ ಪ್ರತಿನಿಧಿಯಾಗಿ ಉಳ್ಕೊಂಡಿಲ್ಲ ಉತ್ತರ ಕರ್ನಾಟಕ ಭಾಗದ ಬಸನಗೌಡ ಯತ್ನಾಳ್ ಅರವಿಂದ ಬೆಲ್ಲದ ಬೆಂಗಳೂರಿನ ವಿ ಸೋಮಣ್ಣ ಮುಂತಾದವರು ಅವರದ್ದೇ ಸಮುದಾಯದ ಮುಖಂಡರು ಯಡಿಯೂರಪ್ಪ ಮತ್ತು ಅವರ ಮಗನ ವಿರುದ್ಧ ತಿರುಗ್ ಬಿದ್ದಿದ್ದಾರೆ ಯಡಿಯೂರಪ್ಪ ಎಂದೂ ರಾಜ್ಯದಲ್ಲಿ ಇತರ ಲಿಂಗಾಯತ ನಾಯಕರನ್ನ ಬೆಳೆಯ ಕೊಡ್ಲಿಲ್ಲ ಅನ್ನುವಂಥದ್ದು ಕೂಡ ಈ ಅಸಮಾಧಾನಕ್ಕೆ ಮತ್ತು ಆ ಸಮುದಾಯದ ಮುಖಂಡರಲ್ಲೂ ಕೂಡ ಇರುವಂಥದ್ದು ಅದಕ್ಕೆ ಬಿ ಬಿ ಶಿವಪ್ಪ ಮಲ್ಲಿಕಾರ್ಜುನಯ್ಯ ಸೊಗಡು ಶಿವಣ್ಣ ಸೇರಿದಂತೆ ಅಲ್ಲಿವರ ನಿದರ್ಶನಗಳು ಕೂಡ ಇವೆ ಅವರನ್ನ ಪಕ್ಷದಲ್ಲಿ ಮೂಲೆ ಗುಂಪಾಗಿಸಿದ್ದು ಯಡಿಯೂರಪ್ಪ ಅವರು ಪಕ್ಷದಲ್ಲಿ ಲಿಂಗಾಯತ ನಾಯಕತ್ವ ಬೆಳೆಯದಂತೆ ಮಾಡಿದ್ದು ಇದೇ ಯಡಿಯೂರಪ್ಪ ಅವರು ಯಡಿಯೂರಪ್ಪ ಬಳ್ಳಾರಿಯ ರೆಡ್ಡಿಗಳ ನೆರವಿನೊಂದಿಗೆ ಆಪರೇಷನ್ ಕಮಲದ ಮೂಲಕ ಅಧಿಕಾರ ಹಿಡಿದಾಗಲೂ ರಾಜ್ಯದ ಲಿಂಗಾಯತರು ಅವರ ಬೆನ್ನ ಹಿಂದೆ ನಿಂತಿದ್ದರು ಆದರೆ ಪಕ್ಷದಲ್ಲಿ ಪ್ರಮುಖ ಲಿಂಗಾಯತ ಮುಖಂಡರಿಗೆ ಸಂಕಷ್ಟವನ್ನ ಒದಗಿದಾಗ ಯಡಿಯೂರಪ್ಪ ಅವರ ನೆರವಿಗೆ ನಿಲ್ಲಲಿಲ್ಲ ಎನ್ನುವಂತಹ ಅಸಮಾಧಾನ ಮತ್ತು ಆ ಸಮುದಾಯದಲ್ಲಿ ಇವತ್ತಿಗೂ ಕೂಡ ಇದೆ ಜಗದೀಶ್ ಶೆಟ್ಟರ್ ಲಕ್ಷ್ಮಣ ಸವದಿಯಂತಹ ಉತ್ತರ ಕರ್ನಾಟಕದ ಲಿಂಗಾಯತ ಮುಖಂಡರಿಗೆ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಕೈ ತಪ್ಪಿದಾಗಲೂ ಕೂಡ ಯಡಿಯೂರಪ್ಪ ಅವರ ನೆರವಿಗೆ ನಿಲ್ಲ ಪಕ್ಷದಲ್ಲಿ ಎಷ್ಟೆಲ್ಲ ಲಿಂಗಾಯತರಿದ್ದರೂ ಕೂಡ ಯಡಿಯೂರಪ್ಪ ಅವರಿಗೆ ರಾಜ್ಯಾಧ್ಯಕ್ಷನಾಗಿ ಸೂಚಿಸಲು ದೊರಕಿದ್ದು ಅವರ ಮಗ ಮಾತ್ರ ಇನ್ನು ಆರ್ ಅಶೋಕ್ ಬಿ ಜೆ ಪಿಯಲ್ಲಿ ಹೊಂದಾಣಿಕೆಯ ರಾಜಕಾರಣಿ ಅಂತಾನೆ ಫೇಮಸ್ ಆದವರು ಎಲ್ಲ ಪಕ್ಷಗಳಲ್ಲೂ ಅವ್ರಿಗೆ ಮಿತ್ರರಿದ್ದಾರೆ ಪಕ್ಷಕ್ಕಿಂತ ಜಾತಿ ಮತ್ತು ಸ್ವಂತದ ಇತಹಾಸಕ್ತಿಗಳೇ ಮುಖ್ಯ ಅನ್ನುವಂಥದ್ದು ಅವರ ಮನೋಧರ್ಮ ಅನ್ನುವಂತಹ ಮಾತುಗಳು ಕೂಡ ಅವ್ರ ಬಗ್ಗೆ ಇವೆ ಜೊತೆಗೆ ಪದ್ಮನಾಭ ನಗರ ಕ್ಷೇತ್ರದ ಆಚೆಗೆ ಅವರು ಅಂಥ ಅಸ್ತಿತ್ವ ಇಲ್ಲ ಅವ್ರಿಗೆ ಅನ್ನುವಂತಹ ಮಾತು ಕೂಡ ಇದೆ ಒಕ್ಕಲಿಗ ಸಮುದಾಯದಲ್ಲಿಯೂ ಅವರು ರಾಜ್ಯವ್ಯಾಪಿ ಪ್ರಭಾವವನ್ನು ಹೊಂದಿಲ್ಲ ಸಮರ್ಥರೊಬ್ಬರು ವಿಪಕ್ಷ ನಾಯಕನಾದರೆ ಅವರ ಮುಂದೆ ಮಗ ಮಂಕಾಗಿ ಬಿಡ್ತಾನೆ ಅನ್ನುವಂತಹ ಕಾರಣಕ್ಕೆ ಯಡಿಯೂರಪ್ಪ ಅವರೇ ಆರ್ ಅಶೋಕ್ ವಿಪಕ್ಷ ನಾಯಕನಾಗಿ ಆಯ್ಕೆಯಾಗುವಂತೆ ನೋಡಿಕೊಂಡಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಪಕ್ಷದಲ್ಲಿ ಹರಿದಾಡ್ತಾ ಇದ್ದಾವೆ ಹೀಗಾಗಿ ಇವೆರಡೂ ಆಯ್ಕೆಗಳಿಂದ ಬಿ ಜೆ ಪಿಗೆ ನಷ್ಟವೇ ಹೊರತು ಏನು ಉಪಯೋಗ ಇಲ್ಲ ಅನ್ನುವಂಥದ್ದು ಕೆಲವು ವಿಶ್ಲೇಷಣೆಗಳಿವೆ ರಾಜ್ಯದಲ್ಲಿ ಕೇವಲ ಬ್ರಾಹ್ಮಣರು ಲಿಂಗಾಯತರು ಒಕ್ಕಲಿಗರು ಮಾತ್ರವೇ ಇಲ್ಲ ಹಿಂದುಳಿದವರು ಅಲ್ಪಸಂಖ್ಯಾತರು ಅಲೆಮಾರಿಗಳು ಹೀಗೆ ನೂರಾರು ಸಮುದಾಯಗಳಿದ್ದಾವೆ ಅವನಿಲ್ಲ ಯಾವತ್ತಿಗೂ ಕಣ್ಣೆತ್ತಿಯೂ ನೋಡದಂತಹ ಬಿಜೆಪಿ ರಾಜ್ಯದ ಪ್ರಬಲ ಜಾತಿಗಳಿಗೆ ಮಣೆ ಹಾಕಿರುವಂಥದ್ದು ಅದರ ಅಳೆ ಚಾಳಿಯನ್ನು ತಂತ್ರಗಾರಿಕೆಯನ್ನು ಸೂಚಿಸುತ್ತೆ ಕಳೆದ ಬಾರಿ ಕಾಂಗ್ರೆಸ್ ಗೆಲ್ಲಿಸಿದ್ದು ರಾಜ್ಯದ ಹಿಂದುಳಿದವರು ಅಲ್ಪಸಂಖ್ಯಾತರು ದಲಿತ ದಮನಿತರು ಅನ್ನುವಂಥದ್ದು ಬಿಜೆಪಿಗೆ ಇನ್ನೂ ಅರ್ಥವಾಗದೇ ಇರುವಂಥದ್ದು ಸೋಜಿಗ ಸದ್ಯ ರಾಜ್ಯದಲ್ಲಿ ಬಿ ಜೆ ಪಿ ಸ್ಥಿತಿ ಅಷ್ಟೇನು ಆಶಾದಾಯಕವಾಗಿ ಕಾಣ್ತಾ ಇಲ್ಲ ಡಿ ವಿ ಗೌಡ ಸಕ್ರಿಯ ರಾಜಕಾರಣದಿಂದ ದೂರ ಸರಿದಿದ್ದಾರೆ ಬಿ ಎಲ್ ಸಂತೋಷ್ ಪ್ರಹ್ಲಾದ್ ಜೋಶಿ ಸುರೇಶ್ ಕುಮಾರ್ ಬಿ ಸಿ ನಾಗೇಶ್ ತೇಜಸ್ವಿ ಸೂರ್ಯ ಶ್ರೀವತ್ಸ ರವಿ ಸುಬ್ರಹ್ಮಣ್ಯ ಹೀಗೆ ಮುಂತಾದ ಬ್ರಾಹ್ಮಣರ ತಂಡ ಕೂಡ ತಂಡ ಹೊಡೆದು ಕೂತಿದೆ ಕರಾವಳಿಯ ಸುನಿಲ್ ಕುಮಾರ್ ನಳಿನ್ ಕುಮಾರ್ ಕಟೀಲ್ ಶೋಭಾ ಕರಂದ್ಲಾಜೆ ಬಣ ಸೂಕ್ತ ಸ್ಥಾನಮಾನಗಳಿಲ್ಲದೆ ಅಸಂತೃಪ್ತಿಯಿಂದ ಇದೆ ಇನ್ನು ಸಿ ಟಿ ರವಿ ವಿ ಸೋಮಣ್ಣ ಯತ್ನಾಳ್ ಮುಂತಾದಂತಹ ಹಿರಿಯ ತಂಡವು ಕೂಡ ಅಸಹನೆಯಿಂದ ಕೂಡಿದೆ ಎಸ್ ಟಿ ಸೋಮಶೇಖರ್ ಆಗಲೇ ಒಂದು ಕಾಲು ಹೊರಗಿಟ್ಟಿದ್ದಾರೆ ಇಂತಹ ಸಂದರ್ಭದಲ್ಲಿ ವಿಜಯೇಂದ್ರ ಮತ್ತು ಆರ್ ಅಶೋಕ್ ಅದೇನು ಮ್ಯಾಜಿಕ್ ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ ಮುಂದಿನ ವೀಡಿಯೋದಲ್ಲಿ ಇಂಥದ್ದೇ ವಿಶೇಷ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನೋಡ್ತಾ ಇರಿ ಏದಿನ ಡಾಟ್ ಕಾಮ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ